ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಸುಲಭವಾಗಿ ಮೆಂತೆ ಅಡುಗೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಮೆಂತೆ ಮತ್ತು ಗೋಧಿ ಹಿಟ್ಟು ಸೇರಿಸಿ ಮಾಡುವಂತಹ ಅಡುಗೆ. ಇದು ತುಂಬ ರುಚಿಕರವಾಗಿರುತ್ತೆ, ಹಾಗೆ ಸುಲಭವಾಗಿ ಮಾಡಬಹುದು. ಹೇಗೆ ಅನ್ನೋದನ್ನು ನಾನೀಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ 3 ಉಂಡೆ ಬೆಲ್ಲವನ್ನು ತೊಗೊಂಡಿದ್ದೀನಿ. ಈ ಬೆಲ್ಲವನ್ನು ಕರಗಿಸ್ಬೇಕು, ಹಾಗಾಗಿ ನಾನು ಇದಕ್ಕೆ 3 ಲೋಟ ನೀರನ್ನು ಹಾಕಿ ಇದನ್ನು ಕರಗಿಸೋಕ್ಕೆ ಸ್ಟೌವ್ ಆನ್ ಮಾಡಿ ಇಡ್ತೀನಿ. ಈಗ ನಾನು ಮೆಂತ್ಯವನ್ನು ತೊಗೊಂಡಿದ್ದೀನಿ. ನಾನೊಂದು 5 ಸ್ಪೂನ್ ಮೆಂತ್ಯವನ್ನು ತೊಗೊಂಡಿದ್ದೀನಿ. ನಿಮಗೆ ಕಹಿ ಜಾಸ್ತಿ ಇಷ್ಟ ಅಂದರೆ ಇನ್ನೂ ಜಾಸ್ತಿ ಮೆಂತ್ಯವನ್ನು ತೊಗೋಬೋದು. ಈ ಮೆಂತ್ಯವನ್ನು ಚೆನ್ನಾಗಿ ಹುರ್ಕೊಂಬಿಟ್ಟು ಇದನ್ನು ನುಣ್ಣಾಗಿ ಪುಡಿ ಮಾಡ್ಕೋಬೇಕು. ಅದು ದಪ್ಪ ದಪ್ಪ ಹುಡಿ ಇದ್ದರೆ ಅದನ್ನು ಚೆನ್ನಾಗಿ ಸಾಣಿಸಿ ಇಟ್ಕೋಬೇಕು. ನಾನಿಲ್ಲಿ ಸಾಣಿಸಿ ಇಟ್ಕೊಂಡಿದ್ದೀನಿ. ಈ ಸಾಣಿಸಿರುವಂತಹ ಮೆಂತ್ಯಕ್ಕೆ 2 ಲೋಟ ಆಗೋಷ್ಟು, ಯಾವ ಲೋಟದಲ್ಲಿ ನೀರು ತೊಗೊಂಡಿದ್ನೋ ನಾನು ಅದೇ ಲೋಟದಲ್ಲಿ 2 ಲೋಟ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬೆಲ್ಲ ಕರಗಿದೆ. ಇದು ಪಾಕ ಬರುವ ಅಗತ್ಯ ಇಲ್ಲ, ಬೆಲ್ಲ ಕರಗಿಸಿದ್ರೆ ಸಾಕು. ಕರಗಿಸಿ ಅದರಲ್ಲಿ ಬೆಲ್ಲದಲ್ಲಿ ಏನಾದರೂ ಕಲ್ಲಿದ್ದರೆ ಅದನ್ನು ಸೋಸ್ಕೊಳ್ಳಿ. ಹಾಗೆ ನಾನೀಗ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ, ಈ ಬೆಲ್ಲ ಕರಗಿದ್ದಲ್ವ, ಅದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ. ಇದು ಇಂಪಾರ್ಟೆಂಟ್ ಪ್ರೊಸೀಜರ್ ಇದರಲ್ಲಿ. ಯಾಕೆ ಅಂದರೆ, ತುಪ್ಪ ಹಾಕಿಲ್ಲ ಅಂದರೆ ಇದು ಗಂಟು ಗಂಟು ಆಗುತ್ತೆ. ಯಾವಾಗ ನೀವು ಈ ಕರಗಿಸಿರುವಂತಹ ಬೆಲ್ಲಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಿರೋ ಆಗ ಈ ಗೋಧಿ ಹಿಟ್ಟು ಉಂಡೆ ಉಂಡೆ ಆಗಲ್ಲ, ಚೆನ್ನಾಗಿ ಆಗತ್ತೆ. ಈಗೇನು ಬೆಲ್ಲ ಕರಗಿಸ್ಕೊಂಡಿದ್ದೆವೋ ಅದಕ್ಕೆ 1 ಚಮಚ ತುಪ್ಪ ಹಾಕಿ ಅದನ್ನು ಕರಗಿಸ್ಕೊಂಬಿಟ್ಟು ಈಗ ಅದಕ್ಕೆ ನಾನು ಮಿಕ್ಸ್ ಮಾಡಿರುವಂತಹ ಮೆಂತ್ಯ ಮತ್ತು ಗೋಧಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಗ್ತಾ ಇದ್ದೀನಿ. ನೋಡಿ, ಈಗ ನಾನು ಇದಕ್ಕೆ ಮೊದಲೇ ತುಪ್ಪ ಹಾಕಿರೋದ್ರಿಂದ ಇದು ಗಂಟು ಗಂಟು ಆಗಲ್ಲ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಯಾವಾಗ ನೋಡಿ ನೀವು ತುಪ್ಪ ಹಾಕಿದ್ದೆ ಹಾಗೆ ಎಲ್ಲಾದರೂ ಮಾಡಿದರೆ, ನಿಜವಾಗ್ಲೂ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ, ಬೇಕಾದರೆ ಗಂಟು ಗಂಟು ಆಗುತ್ತೆ, ತುಪ್ಪ ಹಾಕಿದರೆ ಗಂಟು ಗಂಟು ಆಗಲ್ಲ. ಇದು ಈಗ ನೋಡಿ ಚೆನ್ನಾಗಿ ಮಗ್ಚಿ ಆಯಿತು. ಇದು ಇದಕ್ಕೆ ಈಗ ನೀವು ಎಷ್ಟು ಬೇಕೋ ಅಷ್ಟು ತುಪ್ಪವನ್ನು ನೆಕ್ಸ್ಟು ಹಾಕ್ಕೋಬೋದು. ಈಗ ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ಕೊಂಡು ಮಗ್ತಾ ಇದ್ರೆ ಆಯಿತು. ಇದನ್ನು ಜಾಸ್ತಿ ಹೊತ್ತೇನು ಮಗ್ಚೋದು ಬೇಕಾಗಲ್ಲ. 5 ನಿಮಿಷದೊಳಗೆ ಈ ರೆಸಿಪಿ ಮುಗ್ದು ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈಗ ಎಷ್ಟು ಚೆನ್ನಾಗಿ ಪರಿಮಳ ಬರ್ತಾ ಇದೆ ಅಂದರೆ, ತುಂಬ ರುಚಿಯಾಗಿರುತ್ತೆ. ಹಾಗೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಮೆಂತ್ಯವನ್ನು ಹಾಕಿರೋದ್ರಿಂದ ಇದು ತುಂಬ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ನೋಡಿ, ಈಗ ಇದು ತಳ ಬಿಡ್ತಾ ಇದೆ. ಇದು ಆಗಿದೆ ಈಗ. ಇದನ್ನು ನೀವು ಈಗ ಬೇಕಾದರೆ ಹಾಗೆ ಬಟ್ಲಿಗೆ ಹಾಕ್ಕೊಟ್ಟು ತಿನ್ನಕ್ಕೆ ಕೊಡಬಹುದು. ಇದ್ರ ಮೇಲೆ ಸ್ವಲ್ಪ ಬೇಕಾದರೆ ತುಪ್ಪ ಹಾಕ್ಕೊಂಡು ತಿನ್ಬೋದು. ಇಲ್ಲ ಅಂದರೆ ನೀವು ಇದನ್ನು ಒಂದು ಪ್ಲೇಟಿಗೆ ಹಾಕಿ ಮೈಸೂರು ಪಾಕ್ ಥರ ಪೀಸ್ ಪೀಸ್ ಮಾಡಿ ಬೇಕಾದರೂ ಸಹ ತಿನ್ಬೋದು. ನಾನಿಲ್ಲಿ ಒಂದು ತಟ್ಟೆಗೆ ತುಪ್ಪವನ್ನು ಹಚ್ಕೊಂಡ್ಬಿಟ್ಟು ಅದಕ್ಕೆ ಮೆಂತ್ಯ ಅಡುಗೆನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ತಟ್ಟೆಗೆ ಸ್ಪ್ರೆಡ್ ಮಾಡಿಬಿಟ್ಟು ಪೀಸ್ ಪೀಸ್ ಮಾಡಿ ಇಡ್ತಾ ಇದ್ದೀನಿ. ನೀವು ಹಾಗೆ ಬೇಕಾದರೂ ತಿನ್ನೋಕೆ ಕೊಡ್ಬೋದು, ಈ ಥರ ಬೇಕಾದರೂ ಪೀಸ್ ಪೀಸ್ ಮಾಡಿ ಕೊಡ್ಬೋದು. ನೋಡಿ, ಇದು ಚೆನ್ನಾಗಿ ತುಪ್ಪ ಎಲ್ಲ ಹೇಗೆ ಮೇಲ್ಮೇಲೆ ಬಂದಿದೆ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ. ಹಾಗೆ ಇದನ್ನು ಚೆನ್ನಾಗಿ ಕಟ್ ಮಾಡ್ಬೋದು. ನೋಡಿ, ಈ ಥರ ಕಟ್ ಮಾಡಿ ಇದನ್ನು ತಿನ್ನೋಕೆ ಕೊಡ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.